ಅಧ್ಯಕ್ಷರೇ ಸರ್ ಕೇಳಿ ಮುಗಿಸ್ತು, ಒಂದು ನಿಮಿಷ ಮುಗಿಸ್ಬಿಡ್ಲಿ, ಮುಖ್ಯ ಪ್ರಶ್ನೆಗೆ ಒಂದು ಉತ್ತರ ಅದು ಮುಗಿಲಿ ಆಮೇಲೆ. ಮಾನ್ಯ ಅಧ್ಯಕ್ಷರೇ, ತೋಟದ ಮನೆಗಳಿಗೆ ವಿದ್ಯುತ್ ಅನ್ನ ಕೊಡಬೇಕು ಅನ್ನುವಂಥ ಬೇಡಿಕೆಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಎಸ್ಕಾಂ ವ್ಯಾಪ್ತಿನಲ್ಲೇ ತೋಟದ ಮನೆಗಳು ಅಂತ ನಮ್ಮ ಹತ್ರ ಅಂದಾಜಿರುವಂಥದ್ದು 129,000 ಮನೆಗಳು. ಆ ಮನೆಗಳಿಗೆ ಸಿಂಗಲ್ ಫೇಸ್ನಲ್ಲಿ ವಿದ್ಯುತ್ ಅನ್ನು ಕೊಡ್ಲಿಕ್ಕೆ ಬೇಕಾದಂಥ ಒಂದು ಎಸ್ಟಿಮೇಟ್ ಅನ್ನು ನಮ್ಮ ಕಂಪನಿ ಕಡೆಯಿಂದ ಈಗಾಗಲೇ ಮಾಡಿದೆ. ನಾವು 5 ಭಾಗಗಳಲ್ಲಿ ಒಂದು ಪ್ರಾಯೋಗಿಕವಾಗಿ ಇದನ್ನು ಸಿಂಗಲ್ ಫೇಸ್ನಲ್ಲಿ ಕೊಡಬೇಕು, ಅದಕ್ಕೆ ಪ್ರತ್ಯೇಕ ಟ್ರಾನ್ಸ್ಫಾರ್ಮರ್ಗಳನ್ನ ಅಳವಡಿಸ್ಕೊಡ್ಬೇಕು ಅಂತೇಳಿ ಒಂದು ಎಸ್ಟಿಮೇಟ್ ಅನ್ನು ತಯಾರು ಮಾಡಿ ಈಗಾಗಲೇ ಪ್ರಾಯೋಗಿಕವಾಗಿ ಟೆಂಡರನ್ನು ಕರೆದಿದೆ. ಎಸ್ಕಾಂನಲ್ಲಿ ಮತ್ತು ಜೆಸ್ಕಾಂನಲ್ಲಿ ತೋಟದ ಮನೆಗಳಿಗೆ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯನ್ನು ಮಾಡಿದೆ. ಅವ್ರು ಕೇಳ್ತಿರುವಂಥದ್ದು ಐ ಪಿ ಸೆಟ್ಟಿಗೆ ಪ್ರತ್ಯೇಕ ಕೊಡಬೇಕು ಅಂತ, ಅದನ್ನು ನಂತರ ಅದನ್ನು ಪ್ರತ್ಯೇಕವಾಗಿ ಉತ್ತರ ಕೊಡ್ತೇನೆ. ಈಗ ತೋಟದ ಮನೆಗಳಿಗೆ ಸಿಂಗಲ್ ಫೇಸ್ನಲ್ಲಿ ವಿದ್ಯುತ್ಕರಣ ಕೊಡಲಿಕ್ಕೆ ನಮ್ಮ ಇಲಾಖೆಯಿಂದ ಪ್ರಾಯೋಗಿಕವಾಗಿ ಬೈಲೊಂಗಲ, ಬಾಗಲಕೋಟೆ, ಜಮಖಂಡಿ, ಮುಧೋಳ ಮತ್ತು ಬಿಜಾಪುರ 5 ವಿಭಾಗಗಳಲ್ಲಿ ತೆಗೆದುಕೊಂಡಿದ್ದೇವೆ. ಅದನ್ನು ಎಲ್ಲ ಕಡೆಗಳಲ್ಲೂ ಕೂಡ ವಿಸ್ತರಿಸಬೇಕು ಅನ್ನುವಂಥ ಅವ್ರ ಬೇಡಿಕೆ ಏನಿದೆ ಅದನ್ನು ಈಗಾಗಲೇ ಯೋಚನೆ ಮಾಡಿ ಅದಕ್ಕೆ ಬೇಕಾದಂಥ ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿ ಜೆಸ್ಕಾಂನಲ್ಲೂ ಕೂಡ ಪ್ರಾಯೋಗಿಕವಾಗಿ ತೆಗೆದುಕೊಳ್ತೇವೆ. ಅದನ್ನು ಎಲ್ಲ ತೋಟದ ಮನೆಗಳಿಗೂ ಕೂಡ ವಿಸ್ತರಿಸಬೇಕು ಅನ್ನುವಂಥ ಪ್ಲಾನ್ ಅನ್ನು ಈಗಾಗಲೇ ಇಲಾಖೆಯಿಂದ ಮಾಡಿದ್ದೇವೆ. ಓಕೆ ಕೌಜಲ್ಗೆ, ಸರಿ, ಈಗ ನಾನು ಹೇಳಿದಂತ ಒಂದು ಸೆಕೆಂಡ್, ರೈತರು ಏನು ಕೇಳ್ತಾ ಇದ್ದಾರೆ, ಅವರು ಮನೆಗಳಿಗೆ ಕರೆಂಟ್ ಬೇಕಂತ ಕೇಳ್ತಾ ಇದ್ದಾರೆ, ಐ ಪಿ ಸಟ್ಟಿ ಕೇಳ್ತಾ ಇಲ್ಲ ಅವರು, ಅಲ್ಲೇ ನಿಮ್ಮದು ತಪ್ಪಾಗ್ತಾ ಇರೋದು. ಈಗ ಪ್ರತಿಯೊಂದು ಮನೆಗಳಿಗೆ ಕರೆಂಟ್ ಕೊಡೋದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನೀವು ಯಾವಾಗ ಇದು ಏನು ನಿಮಗೇನು ಸಿಂಗಲ್ ಪೇಜ್ ಟ್ರಾನ್ಸ್ಫಾರ್ಮರ್ ಕುಂಡಿಸ್ಬೇಕು, ಅದಕ್ಕೆ 128 ಕೋಟಿ ರೂಪಾಯಿ ಬೇಕು, ಅದನ್ನು ಹಂತ ಹಂತವಾಗಿ ಮಾಡ್ತೀವಿ ಅಂತ ತಾವು ಹೇಳ್ತಾ ಇದ್ದೀರಿ. ಆದರೆ ಹಂಗಾದ್ರೆ ಅಲ್ಲಿ ಮಟ್ಟ ರೈತರಿಗೆ ಕತ್ತಲಲ್ಲೇ ಇರಬೇಕಾ ಸರ್? ಅವ್ರ ಜೀವನ, ಅವರು ಹೊಲದಲ್ಲಿ ಹೋಗಿ ಉಳಿದು ಅವರ ಜೀವನವನ್ನು ಅಲ್ಲಿ ಮಾಡ್ತಾ ಇದ್ದಾರೆ, ಅವರಿಗೆ ಸರಿಯಾದಂತಹ ಒಂದು ಕರೆಂಟ್ ಕೊಡೋದು ನಮ್ಮ ಕರ್ತವ್ಯ. ಓಕೆ, ಹುಳ ಹುಬ್ಬಡಿ ಲಕ್ಷ್ಮಿ ಎಲ್ಲ ಇರ್ತಾವ. ಆ ನಿಟ್ಟಿನಲ್ಲಿ ಅದಕ್ಕೆ ಮೊದಲು ಸಮಸ್ಯೆ ಇರಲಿಲ್ಲ, ಈ ಒಂದು ತಿಂಗಳಲ್ಲಿ ಸಮಸ್ಯೆ ಉದ್ಭವ ಆಗಿದೆ. ಅದಕ್ಕೆ ಅಲ್ಲಿವರೆಗೆ ನೀವು ಅಲ್ಲಿ ಮಟ್ಟ ಸಿಂಗಲ್ ಇದನ್ನ ಟ್ರಾನ್ಸ್ಫಾರ್ಮರ್ ಕುಂಡಿಸ್ತಿರಲ್ಲ, ಅಲ್ಲಿವರೆಗೆ ಮೊದಲು ಯಾವ ರೀತಿ ಇತ್ತು ಆ ರೀತಿಯ ಕರೆಂಟ್ ಕೊಡುವಂತ ಒಂದು ವ್ಯವಸ್ಥೆಯನ್ನು ಜಾರಿಗೆ. ಸರ್, ಈಗ ಮಾಂತೇಶ್ ಕೌಜಲ್ಗಿ ಅವರು ಏನ್ ಹೇಳಿದ್ರು